ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫರ್ಜಿಕೆ ಫ್ರೆಂಡ್ಸ್ ಇವತ್ತು ನಾವು ಭಾಷಾ ಕೌಶಲ್ಯದಲ್ಲಿ ಬಹಳನೇ ಮುಖ್ಯವಾದಂತಹ ಒಂದು ಕೌಶಲ್ಯ ಓದುಗಾರಿಕೆ ಕೌಶಲ್ಯದ ಅರ್ಥ ಹಾಗೂ ವ್ಯಾಪ್ತಿಯನ್ನು ನೋಡೋಣ ಸೊ ಮುಖ್ಯವಾಗಿ ಇದರ ಉದ್ದೇಶಗಳೇನು ಅಂತ ನೋಡೋಣ ನೋಡಿ ನಿಮಗೆ ಪತ್ರಿಕೆ ಕನ್ನಡದಲ್ಲಿ ಕಡ್ಡಾಯವಾಗಿ ನಿಮಗೆ ಓದುಗಾರಿಕೆ ಅಥವಾ ಮಾತುಗಾರಿಕೆ ಮತ್ತು ಕೇಳುವಿಕೆ ಅಥವಾ ಆಲಿಸುವಿಕೆ ಈ ನಾಲ್ಕು ಕೌಶ ಕೌಶಲ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ ನಾವು ಒಂದೊಂದು ತರಗತಿಯಲ್ಲಿ ಒಂದೊಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಈ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದಿಗೆ ವಿಶೇಷವಾದಂತಹ ಸ್ಥಾನವಿದೆ ಅಂತ ಹೇಳ್ತಾ ಇದ್ದೀವಿ ಹಾಗೆಯೇ ವಿದ್ಯಾಭ್ಯಾಸ ಅಂದರೆ ಏನು ಓದುವುದು ಎನ್ನುವಷ್ಟರ ಮಟ್ಟಿಗೆ ಓದಿನ ಅವಶ್ಯಕತೆಯನ್ನು ಇದು ಎತ್ತಿ ಹಿಡಿದಿದೆ ಅಂತ ಹೇಳ್ಬೋದು ಪ್ರಾಥಮಿಕ ಹಂತದಿಂದನೂ ಕೂಡ ಸಂಶೋಧನೆಯ ಹಂತದವರೆಗೂ ಕೂಡ ಓದ್ತಕ್ಕಂಥ ಕೌಶಲ್ಯವನ್ನ ಪ್ರಧಾನವಾಗಿ ನಾವು ಪರಿಗಣಿಸ್ತೇವೆ ಮೂಲತಃ ಓದು ಆಲಿಸುವಿಕೆಯಂತೆ ಒಂದು ಗ್ರಹಣ ಕೌಶಲ್ಯ ಅಂತಾನೆ ಹೇಳ್ಬೋದು ಹಾಗಾದರೆ ಓದು ಅಂತಕ್ಕಂಥ ಎಂಬ ಪದಕ್ಕೆ ವಿಶಾಲವಾದಂಥ ಅರ್ಥವ್ಯಾಪ್ತಿ ಇದೆ ಧ್ವನಿ ಹಾಗೂ ಲಿಪಿಯ ಸಂಘಟನೆ ಎಂಬ ಅರ್ಥದಿಂದ ಇದು ಶುರುವಾಗಿ ವ್ಯಾಸಂಗ ವಿಮರ್ಶಾತ್ಮಕ ಚಿಂತನ ಅಂತಕ್ಕಂಥ ಒಂದು ವಿಷಯದ ತನಕವೂ ಕೂಡ ಓದಿನ ವ್ಯಾಪ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಓದು ಒಂದು ಅರ್ಥಗ್ರಹಣವೇ ಇದರ ಒಂದು ಓದಿನಲ್ಲಿ ಅರ್ಥಗ್ರಹಣವೇ ಅತ್ಯಂತ ಪ್ರಭ ಪ್ರಧಾನವಾದಂಥ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಆದ್ದರಿಂದ ಇದು ಸರಳವಾಗಿ ಬರೆದಿದ್ದನ್ನು ತಪ್ಪಿಲ್ಲದೆ ಭಾವಪೂರ್ಣವಾಗಿ ನಿರರ್ಗಳವಾಗಿ ಅರ್ಥಗ್ರಹಿಸಿಕೊಂಡು ಓದ್ತಕ್ಕಂಥ ಒಂದು ಕಲೆಯನ್ನು ಕಲಿಯುವುದನ್ನು ಭಾಷಾ ಕಲಿಕೆಯ ಒಂದು ಮುಖ್ಯ ಗುರಿಯಾದ ಓದಿನ ಒಂದು ಮುಖ್ಯ ಗುರಿ ಅಂತೇಳಿ ಹೇಳ್ಬೋದು ಓದುವುದು ಒಂದು ಮಾನಸಿಕ ಕ್ರಿಯೆಯೂ ಹೌದು ಶಾಬ್ದಿಕ ಕ್ರಿಯೆಯೂ ಹೌದು ಯಾಕೆ ಅಂತಂದ್ರೆ ಇದನ್ನ ನಾವು ಮನಸ್ಸಿನ ಆಳದ ಅಂತರಾಳದಿಂದನೂ ಕೂಡ ಅದಕ್ಕೆ ಭಾವವನ್ನು ತುಂಬಿ ನಾವು ಓದ್ಬೇಕಾಗುತ್ತೆ ಹಾಗೇನೆ ಅದು ಓರಲ್ ಅಂದರೆ ಶಾಬ್ದಿಕ ಕ್ರಿಯೆಯು ಕೂಡ ಹೌದು ಮೌಖಿಕ ಮತ್ತು ಮೌನ ವಾಚನಗಳು ಇದನ್ನು ದೃಢೀಕರಿಸ್ತವೆ ಅಂತೆಯೇ ಸಿದ್ಧತೆ ಆಸಕ್ತಿ ಪ್ರಚೋದನೆ ಏಕಾಗ್ರತೆ ಅರ್ಥಗ್ರಹಣ ಕಲ್ಪನೆ ಸ್ಮರಣೆ ಚಿಂತನೆ ಇತ್ಯಾದಿ ಅಂಶಗಳು ಓದ್ತಕ್ಕಂಥ ಕ್ರಿಯೆಯಲ್ಲಿ ಏಕೀಭವಿಸೋದ್ರಿಂದ ಅದೊಂದು ಮನೋವೈಜ್ಞಾನಿಕ ಕ್ರಿಯೆಯೂ ಹೌದು ಓದ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿದ್ಧತೆ ಇರಬೇಕು ಪೂರ್ವ ಸಿದ್ಧತೆ ಇರಬೇಕು ಅದ್ರ ಮೇಲೆ ಆಸಕ್ತಿ ಇರಬೇಕು ಅದು ಪ್ರಚೋದನೆಯನ್ನು ಕೊಡಬೇಕು ಏಕಾಗ್ರತೆ ಇರಬೇಕು ಏನು ಓದ್ತಾ ಇದ್ದೀವಿ ಅಂತಕ್ಕಂಥ ಒಂದು ಜ್ಞಾ ನಮ್ಮಲ್ಲಿ ಇರಬೇಕು ಅದ್ರ ಕಲ್ಪನೆ ಸ್ಮರಣೆ ಚಿಂತನೆ ಹೀಗೆ ಹೀಗೆ ಹತ್ತು ಹಲವು ಅಂಶಗಳು ಅದರಲ್ಲಿ ಬರೋದ್ರಿಂದ ಇದನ್ನ ಒಂದು ಮನೋವೈಜ್ಞಾನಿಕ ಕ್ರಿಯೆ ಅಂತಲೂ ಕೂಡ ಹೇಳ್ತೇವೆ ಹಾಗಾದ್ರೆ ಇದ್ರ ವಾಕ್ಯಗಳನ್ನ ನೋಡೋಣ ಲಿಪಿ ಚಿಹ್ನೆಗಳು ಕಣ್ಣಿನ ಮೂಲಕ ಮನಸ್ಸನ್ನು ಪ್ರವೇಶಿಸಿ ಭಾಷೆಯ ಮೂಲಕ ಧ್ವನಿಯಾಗಿ ಅರ್ಥಪೂರ್ಣವಾಗಿ ಹೊರಹೊಮ್ಮುವುದನ್ನು ನಾವು ಓದು ಅಂತೇಳಿ ಕರಿತೀವಿ ಏನು ಲಿಪಿ ಇದೆಯಲ್ಲ ಈ ಲಿಪಿ ಚಿಹ್ನೆಗಳು ಬಲ್ಲ ಅವು ನಮ್ಮ ಕಣ್ಣಿನ ಮೂಲಕ ಕಾಣ್ತವೆ ನಮ್ಮ ಮನಸ್ಸನ್ನು ಪ್ರವೇಶ ಮಾಡ್ತವೆ ಪ್ರವೇಶ ಮಾಡಿ ನಮ್ಮ ಭಾಷೆಯ ಮೂಲಕ ಧ್ವನಿಯಾಗಿ ಅರ್ಥಪೂರ್ಣವಾಗಿ ಹೊರಹೊಮ್ಮತಕ್ಕಂಥದ್ದೇ ಓದು ಅಂತೇಳಿ ಕರಿತೀವಿ ಹಾಗೆಯೇ ಒಂದೆರಡು ಮೂರು ವಾಕ್ಯಗಳನ್ನ ನೀವು ನೋಡ್ಬೋದು ಓದಿನ ಸ್ವರೂಪ ಏನಿದೆ ಓದು ಮೂಲತಃ ದೃಶ್ಯ ಅಥವಾ ಚಾಕ್ಷುಷ ಒಂದು ಕ್ರಿಯೆ ಮೂಲತಃ ದೃಶ್ಯ ಅಂದರೆ ನಾವು ಕಾಣ್ತೀವಿ ಅಲ್ವಾ ಅದು ಕಣ್ಣುಗಳ ನೆರವಿನಿಂದ ಲಿಖಿತ ಸಂಜ್ಞೆಗಳನ್ನ ಸ್ಪಷ್ಟವಾಗಿ ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅದಕ್ಕೆ ಹಾಗೆಯೇ ವ್ಯಕ್ತಿಯ ಆಲೋಚನಾ ಕ್ರಿಯೆಯು ಲಿಖಿತ ಸಂಜ್ಞೆಗಳನ್ನು ಗ್ರಹಿಸ್ಬಿಟ್ಟು ಅವುಗಳಿಗೆ ಅರ್ಥವನ್ನು ಆರೋಪಿಸುತ್ತೆ ಹಾಗಾಗಿ ಓದುವಿಕೆಯನ್ನ ಪರಿಭಾವಿಸುವಿಕೆ ಪರಿಭಾವಿಸುವಿಕೆಯ ಕ್ರಿಯೆ ಅಂತಲೂ ಕೂಡ ಕರಿತೇವೆ ಹಾಗೆಯೇ ಅದೇ ರೀತಿ ಓದುವುದು ಅನುಭವಜನ್ಯ ಕ್ರಿಯೆಯೂ ಕೂಡ ಹೌದು ಹೇಗೆ ಅಂತೀರಾ ಇದನ್ನ ನಾವು ಅನುಭವಕ್ಕೆ ತಗೊಂಡು ಓದ್ತೀವಿ ಅನುಭವವಿಲ್ಲದೆ ಪರಿಗ್ರಹಿಕೆಯು ಸಾಧ್ಯವಾಗಲಿಕ್ಕೆ ಸಾಧ್ಯ ಆಗದೇ ಇಲ್ಲ ಅನುಭವವೇ ಪರಿಗ್ರಹಿಕೆಗೆ ಮೂಲ ಅಂತೇಳಿ ಹೇಳ್ತೀವಿ ಯಾವುದೇ ಅನುಭವ ಇರಲಾರ್ದಂಗೆ ನಮಗೆ ಸಂಜ್ಞೆಗಳನ್ನು ಅರ್ಥಗಳನ್ನು ಅವುಗಳನ್ನು ಮೆದುಗುಳಿಗೆ ಕಳಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಓದು ಕಲಿಸುವ ಮುನ್ನ ಮಕ್ಕಳಿಗೆ ಸಾಕಷ್ಟು ಪರಿಕಲ್ಪನೆಗಳ ಬಗ್ಗೆ ಅನುಭವಗಳನ್ನು ಕೊಡಬೇಕು ದೃಷ್ಟಿ ನರಗಳ ಮೂಲಕ ಮಾಹಿತಿಯು ಮೆದುಳನ್ನು ತಲುಪಿದಾಗ ಈ ದೃಷ್ಟಿ ಕಣ್ಣಿನ ನರಗಳ ಮೂಲಕ ಮಾಹಿತಿ ಏನು ಮಾಡುತ್ತೆ ನೆರಡು ಮೆದುಳನ್ನು ತಲುಪುತ್ತೆ ತಲುಪಿದಾಗ ನಮ್ಮ ಪೂರ್ವಾನುಭವ ಹಾಗೂ ಈ ಹಿಂದಿನ ಪ್ರತಿಕ್ರಿಯೆಗಳಿಗೆ ಅನುಗುಣವಾಗಿ ಮೆದುಳು ಈ ಮಾಹಿತಿಯನ್ನು ನಮಗೆ ಅರ್ಥೈಸುತ್ತೆ ಹೀಗೆ ಓದಿನ ಬಗ್ಗೆ ನಾವು ಹೇಳ್ತಾ ಹೋದ್ವಿ ಅಂತಂದರೆ ನೋಡಿ ಒಳ್ಳೆಯ ಓದಿಗೆ ಸುಸ್ಥಿತಿಯಲ್ಲಿರ್ತಕ್ಕಂಥ ಕಣ್ಣು ಸ್ವಸ್ಥ ಮೆದುಳಬೇಕು ಹಾಗೆಯೇ ಅನುಭವ ಶ್ರೀಮಂತಿಕೆ ಇದಕ್ಕೆ ತುಂಬಾ ಅವಶ್ಯಕವಾಗಿ ಇರಬೇಕು ಕಣ್ಣಿ ಕಣ್ಣು ಸ್ಪಷ್ಟವಾಗಿರಬೇಕು ನಮ್ಮದು ಹಾಗೆಯೇ ಸ್ವಸ್ಥವಾದಂಥ ಮೆದುಳು ಇರಬೇಕು ಹೀಗೆ ಅದಕ್ಕೆ ಇದು ಸಾಕಷ್ಟು ಒಂದು ನಿಯಮಗಳನ್ನು ನೋಡ್ತೇವೆ ಓದುವಾಗ ನಮ್ಮ ಕಣ್ಣು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಚಲಿಸ್ತಾ ಇರುತ್ತೆ ನೋಡಿರ್ಬೋದು ನೀವು ಸಾಮಾನ್ಯವಾಗಿ ಒಂದು ಲೈನ್ ಇಟ್ಕೊಂಡು ಓದ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕಣ್ಣು ಆ ಕಡೆ ಈ ಕಡೆ ಆಡಿಸ್ತಾ ಇರ್ತೀವಿ ಆದರೆ ಇದು ಸತತ ಅಲ್ಲ ಇದು ಸತತವಾದಂಥ ಚಲನೆಯಲ್ಲ ಇದು ಅಲ್ಲಲ್ಲಿ ನಿಂತು ಸಾಲುಗಳಲ್ಲಿರುವ ಪದಗಳನ್ನು ಗ್ರಹಿಸಿ ಮುಂದೆ ಸಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರತಿಯೊಂದು ನಿಲುಗಡೆಯಲ್ಲಿಯೂ ಕೂಡ ಕಣ್ಣು ಎರಡು ಮೂರು ಪದಗಳನ್ನು ಗುರುತಿಸುತ್ತೆ ಅದು ಕಣ್ಣು ಮಾಡುತ್ತೆ ಕ್ಯಾಚ್ ಮಾಡುತ್ತೆ ನೀವು ಗಮನಿಸಬಹುದು ಹೀಗೆ ಪ್ರತಿ ಸಾಲಿನಲ್ಲಿಯೂ ಆರೇಳು ಬಾರಿ ಕಣ್ಣಿನ ಚಲನೆ ನಿಂತು ಮುಂದುವರಿಯುತ್ತೆ ಸಾಮಾನ್ಯವಾಗಿ ಈ ನಿಲುಗಡೆಯ ಕಾಲ ಸುಮಾರು ಎಂಟರಿಂದ ಒಂದರಿಂದ ಹದ್ ಒಟ್ಟು ಎಂಟರಿಂದ ಹದಿನಾರು ಸೆಕೆಂಡ್ಗಳ ಕಾಲ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು ಮಗು ಓದುಗಾರಿಕೆಯಲ್ಲಿ ಪಳಗುತ್ತಾ ಹೋದಂತೆ ಈ ಕಾಲದ ಪ್ರಮಾಣವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಅಷ್ಟೊಂದು ಟೈಮ್ ತಗೊಳ್ತೀವಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಓದ್ತಾ ಓದ್ತಾ ಮಗು ಏನು ಮಾಡುತ್ತೆ ಅಂದರೆ ಹೆಚ್ಚು ಕಡಿಮೆ ಟೈಮನ್ನು ತಗೊಳ್ಳೋದಕ್ಕೆ ಶುರು ಮಾಡುತ್ತೆ ಓದಿನ ಸಂದರ್ಭದಲ್ಲಿ ಪದಪುಂಜಗಳನ್ನು ಗುರುತಿಸೋದಕ್ಕೆ ಕಣ್ಣು ಆಗಾಗ್ಗೆ ಹಿಮ್ಮರಳುತ್ತೆ ಹಿಮ್ಮರಳುತ್ತೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಇದು ಕೆಲವೊಂದು ಪದಗಳು ನಿಮಗೆ ಭಾಷಾಭೋಷ ಭಾಷಾ ಬೋಧನೆಯಲ್ಲಿ ಪದಗಳು ಅರ್ಥ ಆಗೋಲ್ಲ ಹಿಮ್ಮರಳೋದು ವ್ಯತಿರಿಕ್ತ ವ್ಯತಿರಿಕ್ತ ಅಂತಂದರೆ ಅಪೋಸಿಟ್ ವಿರುದ್ಧವಾದದ್ದು ಹಿಮ್ಮರಳುವಿಕೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಲಾರ್ದಂಗೆ ಇರೋದು ಗೊತ್ತಾಯ್ತಾ ಅಸಮರ್ಪಕವಾದ ಓದಿನಲ್ಲಿ ಇಂತಹ ಹಿಮ್ಮರಳುವಿಕೆಯು ಹಲವು ಬಾರಿ ಕಾಣಿಸ್ಕೊಳ್ಳುತ್ತೆ ಹೌದಾ ಸೊ ಒಂದು ಅಂದಾಜಿನ ಪ್ರಕಾರ ಉತ್ತಮ ಓದುಗರು ಪ್ರತಿ ಮೂರು ಅಥವಾ ನಾಲ್ಕು ಸಾಲಿಗೊಮ್ಮೆ ಹಿಮ್ಮರಳುತ್ತಾರೆ ದುರ್ಬಲ ಓದುಗರು ಪ್ರತಿಯೊಂದು ಸಾಲಿನ ಸಾಲಿನಲ್ಲಿಯೂ ಕೂಡ ಓದ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಮೂರಿಂದ ನಾಲ್ಕು ಬಾರಿ ಹಿಮ್ಮರಳುತ್ತಾರೆ ಓದಲು ಬೆಳಕಿನ ಅವಶ್ಯಕತೆ ಇದೆ ಓದೋದಕ್ಕೆ ಬೆಳಕಿನ ಅವಶ್ಯಕತೆ ತುಂಬ ಇದೆ ಹಾಗೆಯೇ ಮಂದವಾದ ಕಣ್ಣಿನ ಮಂದವಾದ ಬೆಳಕಿನಿಂದ ಓದೋದ್ರಿಂದ ನಮ್ಮ ಕಣ್ಣು ಕೂಡ ಹಾಳಾಗುತ್ತೆ ಓದಿನ ಮಹತ್ವವನ್ನು ಶಿಕ್ಷಕರು ತಿಳಿಯಲೇಬೇಕು ಹಾಗಾದರೆ ಈ ಓದುಗಾರಿಕೆಯ ಉದ್ದೇಶಗಳು ಏನಾಗಿರುತ್ತೆ ಲಿಖಿತ ಅಥವಾ ಮುದ್ರಿತ ವಾಚನ ಸಾಮಗ್ರಿಯನ್ನು ಬಾಯ್ದೆರೆಯಾಗಿ ತಪ್ಪಿಲ್ಲದೆ ಓದ್ತಕ್ಕಂಥದ್ದು ಹಾಗೂ ಕೇಂದ್ರಾಭಿಪ್ರಾಯವನ್ನು ಸರಿಯಾಗಿ ಗ್ರಹಿಸುವಂತೆ ಮಾಡ್ತಕ್ಕಂಥದ್ದು ಇದರ ಮೊದಲ ಉದ್ದೇಶ ಸ್ಪಷ್ಟವಾದಂಥ ಉಚ್ಚಾರ ಇರಬೇಕು ಸೂಕ್ತ ಸ್ವರಭಾರ ಹಿತಮಿತ ವೇಗ ಸೂಕ್ತ ನಿಲುಗಡೆಯೊಂದಿಗೆ ಅರ್ಥಗ್ರಹಣ ಮಾಡಿಕೊಂಡು ನಿರರ್ಗಳವಾಗಿ ಓದಬೇಕು ಯಾವುದೇ ತಪ್ಪಿರಲಾರ್ದಂಗೆ ಅದನ್ನ ಅರ್ಥಗ್ರಹಣ ಮಾಡಿಕೊಂಡು ನಿಲುಗಡೆಯೊಂದಿಗೆ ಸ್ಪಷ್ಟ ಉಚ್ಚಾರ ಇರಬೇಕು ಸೂಕ್ತ ಸ್ವರಭಾರ ಇರಬೇಕು ಏರಿಳಿತ ಇರಬೇಕು ನಮ್ಮ ಓದಿನಲ್ಲಿ ಒಂದೇ ರೀತಿಯಾಗಿ ಓದ್ಕೊಂಡು ಹೋದ್ವಿ ಅಂತಂದರೆ ಅದು ಓದಿನ ಲಕ್ಷಣ ಅಥವಾ ಉದ್ದೇಶ ಅಲ್ಲ ಅದಕ್ಕೆ ಮಿತ ವೇಗ ಇರುತ್ತೆ ಸ್ಪೀಡ ರೈಲು ಓಡಿಸ್ದಂಗೆ ಓಡಿಸ್ಬಿಟ್ರದೇನಾಗುತ್ತೆ ಅದು ಓದಿನ ಲಕ್ಷಣ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅದಕ್ಕೆ ಕಾಮ ಇರುತ್ತೆ ಫುಲ್ ಸ್ಟಾಪ್ ಇರುತ್ತೆ ಅಥವಾ ಭಾವಸೂಚಕವೇ ಇರುತ್ತೆ ಇನ್ನೊಂದೇನೋ ಅಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಾರೆ ಸೊ ಆ ಸೂಚನೆಗಳಿಗೆ ಅನ್ವಯ ಅರ್ಥಗ್ರಹಣ ಮಾಡಿಕೊಂಡು ನಿರರ್ಗಳವಾಗಿ ನಾವು ಓದಿನಲ್ಲಿ ಹೋಗಬೇಕು ಮುಂದು ಹಾಗೇನೆ ವಾಚನ ಸಾಮಗ್ರಿಯಲ್ಲಿ ಹುದುಗಿರ್ತಕ್ಕಂಥ ವಸ್ತುವಿನ ಸ್ವಾರಸ್ಯ ಹಾಗೂ ಸಂದೇಶವನ್ನ ಅರಿತುಬಿಟ್ಟು ನಾವು ಆಸ್ವಾದಿಸ್ಬೇಕು ಏನು ವಾಚನ ಅಲ್ಲಿ ಕೊಟ್ಟಿರ್ತಾರಲ್ಲ ಆ ಒಂದು ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ನಾವು ಅರ್ಥ ಏನು ಸ್ವಾರಸ್ಯ ಇದೆ ಅದೇನು ಸಂದೇಶ ಹೇಳ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ಅನುಭವಿಸ್ಬೇಕು ಪರಿಣಾಮಕಾರಿ ಗಟ್ಟಿ ಓದಿನ ಮೂಲಕ ಶ್ರೋತೃವರ್ಗದ ಮೇಲೆ ಆಹ್ಲಾದಕರವಾದಂಥ ಪ್ರಭಾವವನ್ನ ಬೀರುತ್ತೆ ಈಗ ನಾವು ಗಟ್ಟಿ ಓದು ಈಗ ನಾವು ಭಾಷಾ ಬೋಧನೆಯಲ್ಲಿ ನೀವು ನೋಡಿರ್ಬೋದು ಮೊದಲು ಗಟ್ಟಿ ವಾಚನ ಇರುತ್ತೆ ನಂತರ ಮೌನ ವಾಚನ ಇರುತ್ತೆ ಹೀಗೆ ನಾವು ಮಕ್ಕಳಿಗೆ ಕೊಡ್ತೀವಿ ಗಟ್ಟಿ ವಾಚನ ಅಂದರೆ ಗಟ್ಟಿ ಓದ್ತಕ್ಕಂಥ ಸಂದರ್ಭದಲ್ಲಿ ಜೋರಾಗಿ ಓದ್ತೀವಿ ನೋಡ್ರಿ ಆ ಜೋರಾಗಿ ಓದೋದ್ರ ಮೂಲಕ ಶ್ರೋತೃವರ್ಗ ಅಂತಂದರೆ ಆಡಿಯನ್ಸ್ ಇರ್ತಾರೆ ನಮ್ಮ ಮುಂದೆ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ಇನ್ನೊಬ್ರು ಯಾರೋ ಇರ್ತಾರೆ ಸೊ ಅವ್ರ ಮೇಲೆ ಏನಾಗಿರ್ಬೇಕು ನಾವು ಓದ್ತಕ್ಕಂಥ ಅಂಶ ಆಹ್ಲಾದಕರವಾಗಿರಬೇಕು ಬದಲಾಗಿ ಕರ್ಕಶವಾಗಿ ಅಲ್ಲಲ್ಲೇ ತಪ್ಪು ತಗಡಿ ತಪ್ಪು ತಗಡಿ ಮಾಡಬಾರ್ದು ಆಹ್ಲಾದಕರವಾದಂಥ ಪ್ರಭಾವವನ್ನು ಅವ್ರ ಮೇಲೆ ಬೀಳಬೇಕು ಬಾಯ್ದೆರೆ ಓದು ದೋಷಪೂರಿತವು ನೀರಸವು ಆಗ್ಲಾರ್ದಂತೆ ಜಾಗರೂಕತೆಯಿಂದ ಅದನ್ನು ವಹಿಸಬೇಕಾಗುತ್ತೆ ಮಾಹಿತಿ ಸಂಗ್ರಹಣೆಗಾಗಿ ಜ್ಞಾನ ಸಂಪಾದನೆಗಾಗಿ ಹಾಗೂ ಇನ್ನಿತರ ಜೀವನ ವ್ಯವಹಾರಗಳಿಗಾಗಿ ವೃತ್ತಿಗಳಿಗಾಗಿ ನಿರಂತರವಾದಂಥ ಅಧ್ಯಯನಶೀಲತೆಯನ್ನು ರೂಢಿಸ್ಕೊಳ್ಳೋದು ಇನ್ನು ವಿದ್ಯುನ್ಮಾನ ಮಾಧ್ಯಮಗಳ ಭರಾಟೆಯ ನಡುವೆಯೂ ಕೂಡ ಉತ್ತಮ ಓದುವಂಥ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು ಸಾಹಿತ್ಯ ಶಾಸ್ತ್ರ ಗ್ರಂಥ ವಿಜ್ಞಾನ ತಂತ್ರಜ್ಞಾನ ಪತ್ರಿಕೋದ್ಯಮ ಶಿಕ್ಷಣ ಆರೋಗ್ಯ ಸಾಮಾನ್ಯ ಜ್ಞಾನ ಹೀಗೆ ವೈವಿಧ್ಯಮಯವಾದಂಥ ವಾಚನ ಸಾಮಗ್ರಿಗಳಲ್ಲಿ ನಾವು ಆಸಕ್ತಿಯನ್ನು ಮೂಡಿಸ್ಬಿಟ್ಟು ಅವುಗಳ ಒಂದು ಸ್ವಾರಸ್ಯ ಸವಿಯುವಂತೆ ನಾವು ಮಾಡಬೇಕು ವಿರಾಮ ಕಾಲದಲ್ಲಿಯೂ ಕೂಡ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಓದನ್ನು ನಾವು ಓದಬೇಕು ಹೀಗೆ ಆಧುನಿಕ ಆವಿಷ್ಕಾರಗಳ ಒಂದು ದೆಸೆಯಿಂದಾಗಿ ಬದಲಾಗ್ತಾ ಇರ್ತಕ್ಕಂಥ ಓದಿ ಓದುಗಾರಿಕೆ ಸ್ವ ಸ್ವರೂಪ ಕ್ರಮ ಸಾಮಗ್ರಿಗಳಿಗೆ ಅನುಗುಣವಾಗಿ ನಮ್ಮನ್ನು ನಾವು ಹೊಂದಾಣಿಕೆ ಮಾಡ್ಕೋಬೇಕು ಹಾಗಾದರೆ ಇಂಥ ಓದಿನ ಮಹತ್ವ ಏನಿದೆ ಭಾಷಾ ಪ್ರಭುತ್ವದ ಸಂಪಾದನೆ ಮಾಡ್ಕೋಬೇಕು ಯಾರು ಚೆನ್ನಾಗಿ ಓದ್ತಾರೋ ಎಲ್ಲ ಒಂದು ಸೈನ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಯಾರು ಚೆನ್ನಾಗಿ ಓದ್ತಾರಲ್ಲ ಅವರಿಗೆ ಭಾಷಾ ಪ್ರಭುತ್ವದ ಒಂದು ಸಂಪಾದನೆ ಆಗುತ್ತೆ ಆತ್ಮ ಸಂತೋಷದ ಸಿದ್ಧಿ ಸೊ ಸ್ಪಷ್ಟವಾಗಿ ಯಾವುದೇ ತೊಂದರೆಗಳಿರಲಾರ್ದಂಗೆ ನಿರರ್ಗಳವಾಗಿ ನಾವು ಓದಿದ್ದಲ್ಲಿ ನಮ್ಮ ಆತ್ಮ ಸಂತೋಷ ಸಿಗುತ್ತೆ ಶಬ್ದ ಭಂಡಾರದ ಬೆಳವಣಿಗೆ ಆಗುತ್ತೆ ಓದೋದ್ರ ಮುಖಾಂತರ ಸಾಕಷ್ಟು ಪದಗಳನ್ನು ನಾವು ಮೈಂಡ್ನಲ್ಲಿ ಕ್ಯಾಚ್ ಮಾಡ್ತೀವಿ ಇದರಿಂದಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಕ್ಯಾಬುಲರಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಇಟ್ ಮೀನ್ಸ್ ಶಬ್ದ ಭಂಡಾರ ಹೆಚ್ಚಾಗುತ್ತೆ ವಿರಾಮ ಕಾಲದ ಸದುಪಯೋಗ ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇರ್ತೀವಿ ಅಂಥ ಕಾಲವನ್ನು ನಾವು ಓದಿನ ಮುಖಾಂತರ ಸದುಪಯೋಗ ಮಾಡಿಕೊಳ್ಬೋದು ಜ್ಞಾನವು ನಿರಂತರವಾಗಿ ವಿಕಾಸವನ್ನು ಹೊಂದ್ತಾ ಇರುತ್ತೆ ಅಷ್ಟೇ ಅಲ್ಲ ವಿಶ್ಲೇಷಣೆ ಸಂಶ್ಲೇಷಣೆ ತಾರ್ಕಿಕತೆ ವಿಮರ್ಶಾ ಮನೋಭಾವದ ಒಂದು ಬೆಳವಣಿಗೆ ಕೂಡ ಇದರಿಂದ ಬೆಳೆಯುತ್ತೆ ಮಾತುಗಾರಿಕೆಯ ಸಂಪೋಷಣೆ ಆಗುತ್ತೆ ಅರ್ಥಗ್ರಹಣ ಕ್ರಿಯೆಯ ಒಂದು ಅಭಿವರ್ಧನೆ ಆಗುತ್ತೆ ಅಷ್ಟೇ ಅಲ್ಲ ಜ್ಞಾನಶಕ್ತಿಯ ಒಂದು ಅಭಿವರ್ಧನೆ ಅಂದರೆ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಇಲ್ಲಿ ಕೆಲವೊಂದು ಭಾಷಾ ಲ್ಯಾಂಗ್ವೇಜ್ ಬೇರೆಯೇ ಇರುತ್ತೆ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಮಾನವೀಯ ಮೌಲ್ಯಗಳ ಬೆಳವಣಿಗೆ ಕೂಡ ಆಗುತ್ತೆ ಮನೋರಂಜನೆ ಭಾವನೆಗಳ ಉದಾತ್ತೀಕರಣ ಹಾಗೆಯೇ ಸೃಜನಶೀಲ ಶೈಲಿ ಕೂಡ ಇಲ್ಲಿ ಬೆಳೆಯುತ್ತೆ ಮುಖ್ಯವಾಗಿ ನಮಗೆ ಸಾಹಿತ್ಯ ಅಭಿರುಚಿಗೆ ಚಾಲನೆಯನ್ನು ಕೊಡುತ್ತೆ ಅಂದರೆ ಸಾಹಿತ್ಯಗಳನ್ನು ಓದ್ತಾ 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 ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಯೋದಕ್ಕೆ ಶುರು ಮಾಡುತ್ತೆ ರಸಗ್ರಹಣ ಸಾಮರ್ಥ್ಯವು ಕೂಡ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಓದುಗಾರಿಕೆ ಉಪ ಸಾಮರ್ಥ್ಯಗಳು ಏನೇನು ಬೇಕು ಓದುಗಾರಿಕೆ ಜೊತೆಗೆ ಏನನ್ನೆಲ್ಲ ನಾವು ಇಟ್ಕೊಳ್ಬೇಕು ಅಂದರೆ ಆಸಕ್ತಿ ಇರಬೇಕು ಏಕಾಗ್ರತೆ ತಾಳ್ಮೆ ಇರಬೇಕು ಹಾಗೆಯೇ ಸ್ಪಷ್ಟವಾದಂಥ ಉಚ್ಚಾರ ಇರಬೇಕು ಸೂಕ್ತ ಸ್ವರಭಾರ ಧ್ವನಿ ನಿಯಂತ್ರಣ ಇರಬೇಕು ಸೂಕ್ತ ವೇಗ ನಿಲುಗಡೆಯನ್ನು ಕಾಯ್ದುಕೊಂಡು ಸಾಂದರ್ಭಿಕ ಧ್ವನಿ ಏರಿಳಿತಗಳೊಂದಿಗೆ ಓದೋದು ಸುಮ್ಮನೆ ಓದ್ತಾ ಇದ್ದೀವಿ ಅಂತಂದರೆ ಏರು ಧ್ವನಿಯಲ್ಲಿ ಓದೋದಲ್ಲ ಆ ಸನ್ನಿವೇಶಗಳಿಗೆ ತಕ್ಕಂತೆ ಸಿಚುಯೇಷನ್ಗಳಿಗೆ ತಕ್ಕಂತೆ ಧ್ವನಿಯಲ್ಲಿ ಏರಿಳಿತಗಳು ಬೇಕು ದುಃಖದ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅಥವಾ ರೋಷಾವೇಶದಿಂದ ಯಾವ ರೀತಿ ಮಾತಾಡಬೇಕು ಅಲ್ಲಿ ಪಾಠಗಳ ಅನ್ವಯ ಪಾತ್ರಗಳ ಅನ್ವಯ ನಾವೇನು ಮಾಡಬೇಕು ಧ್ವ ನಮ್ಮ ಧ್ವನಿಯಲ್ಲಿ ಏರಿಳಿತಗಳು ಬಹಳನೇ ಮುಖ್ಯ ಆಗುತ್ತೆ ಲೇಖನ ಚಿಹ್ನೆಗಳ ಔಚಿತ್ಯವನ್ನು ಗುರುತಿಸಿ ಓದೋದು ನಾನು ಹೇಳಿದೆ ಈಗ ತಾನೇ ಸಾಕಷ್ಟು ಲೇಖನ ಚಿಹ್ನೆಗಳು ಬರುತ್ತೆ ಫುಲ್ ಸ್ಟಾಪು ಕಾಮ ಆಮೇಲೆ ಡಬಲ್ ಇನ್ವಿಟೆಡ್ ಕಾಮಸ್ ಬರುತ್ತೆ ಭಾವಸೂಚ ಬರುತ್ತೆ ಇವೆಲ್ಲವುಗಳನ್ನು ನಮ್ಮ ಇಟ್ಕೊಂಡು ಅವುಗಳ ಅನ್ವಯ ನಾವು ಓದಬೇಕಾಗುತ್ತೆ ವಿಷಯ ವಸ್ತುವಿನಲ್ಲಿ ವ್ಯಕ್ತವಾದಂತಹ ಭಾವನೆಗಳಿಗೆ ತಕ್ಕಂತೆ ಗಟ್ಟಿಯಾಗಿ ಅಥವಾ ಮೌನವಾಗಿ ಓದೋದು ಈಗ ನಾನು ಹೇಳದ್ನಲ್ಲ ರೋಷಾವೇಶವಾಗಿ ಓದ ಓದೋ ಟೈಮ್ನಲ್ಲಿ ಗಟ್ಟಿಯಾಗಿ ಓದಬೇಕು ಅದೇ ಒಂಥರ ದುಃಖ ತರ್ತಕ್ಕಂಥ ಟೈಮ್ನಲ್ಲಿ ಓದ್ನಲ್ಲಿ ಕಾದಂಬರಿ ಓದ್ತೀವಿ ಸಾಕಷ್ಟು ರೀತಿಯಾದಂಥ ಹಲವು ಪ್ರಕಾರಗಳಲ್ಲಿ ಓದನ್ನು ಓದ್ತೀವಿ ನಾವು ಅಂಥದ್ರಲ್ಲಿ ಸಾಕಷ್ಟು ಭಾವಗಳು ವ್ಯಕ್ತ ಆಗ್ತಾ ಹೋಗ್ತಾವೆ ಭಾವಗಳು ವ್ಯಕ್ತ ಆದಂಗೆಲ್ಲ ನಾವೇನು ಮಾಡಬೇಕು ಅವಕ್ಕೆ ಜೀವವನ್ನು ತುಂಬಬೇಕು ಜೀವ ತುಂಬಬೇಕಾದ್ರೆ ಆ ಓದಿನ ಸ್ಥಿತಿಗೆ ಅನುಗುಣವಾಗಿ ನಾವು ಹೋಗಬೇಕಾಗುತ್ತೆ ನೆಕ್ಸ್ಟ್ ಪದಗಳು ಗಾದೆಗಳು ನುಡಿಗಟ್ಟುಗಳು ಹಾಗೆ ಇನ್ನಿತರ ಉಕ್ತಿ ಚಮ ಚಮತ್ಕಾರಗಳ ಬಗ್ಗೆ ಅರ್ಥವನ್ನು ನಾವು ಗ್ರಹಿಸ್ಕೊಳ್ಬೇಕಾಗತ್ತೆ ವಾಚನ ಸಾಮಗ್ರಿಗೆ ಸೂಕ್ತವಾದಂಥ ಶೀರ್ಷಿಕೆಯನ್ನು ನೀಡಬೇಕು ಹೀಗೆ ಸಾಕಷ್ಟು ಒಂದು ಓದಿಗೆ ಸಂಬಂಧಪಟ್ಟಂಥ ಒಂದು ಇದನ್ನ ನಾವು ನೋಡ್ಬೋದು ಸಾಹಿತ್ಯಿಕ ಸೌಂದರ್ಯ ಒಂದು ಭಾಗಗಳನ್ನು ಕೂಡ ನಾವು ಇಲ್ಲಿ ಗುರುತಿಸಬಹುದು ಹಾಗೆ ವಾಚನ ಸಾಮಗ್ರಿಯಲ್ಲಿ ವಿಭಿನ್ನ ಅರ್ಥ ಛಾಯೆಗಳನ್ನು ಇಲ್ಲಿ ನಾವು ಗುರುತಿಸಬಹುದು ಮುಖ್ಯವಾಗಿ ಬಳಸಿದಂತ ಭಾಷೆ ಮತ್ತು ಶೈಲಿಯ ಒಂದು ಮೌಲ್ಯಮಾಪನವನ್ನ ಮಾಡ್ತಕ್ಕಂಥದ್ದು ಎಸ್ ಇಷ್ಟು ನೋಡಿದ್ವಲ್ಲ ಈ ಪರಿಣಿತ ಓದುಗರ ಒಂದು ಗುಣಲಕ್ಷಣಗಳು ಏನೇನಿರುತ್ತೆ ಉದ್ದೇಶಬದ್ಧವಾಗಿ ವಾಚಿಸ್ತಾರೆ ತಮ್ಮ ಆಯ್ಕೆಯ ಓದಿಗೆ ಸೂಕ್ತ ವಾಚನ ತಂತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ವಾಚನ ವಸ್ತುವಿನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ವಾಚಿಸ್ತಾರೆ ಹೀಗೆ ಅರ್ಥವನ್ನ ಗ್ರಹಿಸ್ಕೊಂಡು ಅವರು ಓದ್ತಾರೆ ಅಷ್ಟೆಲ್ಲ ಅಗತ್ಯವಿದ್ದಾಗ ವಾಚನ ಸಾಮಗ್ರಿಯನ್ನ ಸ್ಮರಿಸ್ತಾರೆ ಐಚ್ಛಿಕ ಹಿಮ್ಮರಳುವಿಕೆಯಿಂದ ಓದ್ತಾರೆ ಅವರು ಬೇಕಂದಾಗ ಹಿಮ್ಮರಳೋದು ಬೇಡಂದಾಗ ಬಿಡೋದು ಓದುವಾಗ ಟಿಪ್ಪಣಿ ಮಾಡ್ಕೊಳ್ತಾ ಅವರು ಮನನ ಮಾಡಿಕೊಂಡು ವಿಮರ್ಶಿಸಿ ಓದ್ತಾರೆ ಓದುವಿಕೆ ಒಂದು ಶಿಷ್ಟಾಚಾರವನ್ನು ಅವರು ಪಾಲಿಸ್ಬಿಟ್ಟು ಓದ್ತಾರೆ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆಯಿಂದನೂ ಕೂಡ ಅವರು ಓದ್ತಾರೆ ಇದಕ್ಕೆ ನಾವು ಈಗ ಹೇಳಿದ್ವಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಅವರು ಬೇಕಾದಂಥ ರೀತಿಯಲ್ಲಿ ಓದ್ತಾ ಹೋಗ್ತಾರೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಒಬ್ಬ ಓದು ಓದಿನ ಕೌಶಲ್ಯವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಇನ್ನೊಂದು ಮುಖ್ಯವಾದಂಥ ಅಂಶ ವಿಚಾರ ಯಾವುದು ಅಂದರೆ ಮಂದಗತಿಯ ಓದುಗಾರಿಕೆಗೆ ಕಾರಣವಾದಂಥ ಅಂಶಗಳು ಪರಿಣಾಮಕಾರಿ ತಂತ್ರಗಳ ಕೊರತೆ ಮಂದಗಾರಿ ಮಂದಗತಿಯ ಓದುಗಾರಿಕೆ ಅಂದರೆ ಅವರಿಗೆ ಓದೋದಕ್ಕಷ್ಟು ಅಷ್ಟು ಬರಲ್ಲ ಅದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಏನಂತಂದರೆ ಪರಿಣಾಮಕಾರಿ ತಂತ್ರಗಳ ಕೊರತೆ ನಾವು ಬೇಕಾದಂಥ ಪರಿಣಾಮಕಾರಿ ತಂತ್ರಗಳನ್ನು ಬಳಸ್ತಾ ಇಲ್ಲ ಇಂದಿಗೂ ನಮ್ಮ ಒಂದು ಓದಿದ ಮಟ್ಟ ಏನಾಗಿದೆ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಒಂದು ವೇಳೆ ಓದಿಲ್ಲ ಅಂತಂದರೆ ಅದು ಸ್ನಾತಕೋತ್ತರ ಪದವಿಯಲ್ಲಿ ಕೂಡ ನಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ತರಬೇತಿಯನ್ನು ಹೊಂದದೇ ಇರ ಇರತಕ್ಕಂಥದ್ದು ಓದುಗಾರಿಕೆ ಸಂಬಂಧಪಟ್ಟಂತೆ ಸರಿಯಾದ ತರಬೇತಿ ಇರಲ್ಲ ಚಿಕ್ಕವರಿದ್ದಾಗ ಏನೇ ತಪ್ಪು ಓದಿದ್ರೂ ಕೂಡ ಅದನ್ನು ಸರಿ ಮಾಡಿ ಅವರು ಏನು ಮಾಡ್ತಾರೆ ಅಂದರೆ ಮುಂದಕ್ಕೆ ಕಳಿಸ್ತಾ ಇರ್ತಾರೆ ಇದು ಮೂಲಭೂತ ಒಂದು ತಪ್ಪು ಅಂತ ಹೇಳ್ಬೋದು ಉತ್ತ ಉದಾರದಾಯಿತ್ವದ ಒಂದು ಕೊರತೆ ಹೊಸ ತಂತ್ರಗಳ ಒಂದು ಬಗ್ಗೆ ತರಬೇತಿಯನ್ನು ಪಡ್ಕೊಳ್ಳಲ್ಲ ಕಮ್ ಕಾರ್ಯಾಗಾರ ಕಮ್ಮಟಗಳಲ್ಲಿ ಮಾಹಿತಿಗಳನ್ನು ಪಡೆಯಲ್ಲ ಆ ಕೇಳಿದ್ದನ್ನು ಅಲ್ಲಿಂದಲೇ ಕೈಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋದು ನಿರಂತರವಾದಂಥ ಅಭ್ಯಾಸ ಇರಲ್ಲ ಪ್ರಯೋಗಗಳಿಂದ ಮಾಡಲ್ಲ ಪ್ರಯೋಜನಕ್ಕೆ ಬರುತ್ತದೆ ಹೊರತಾಗಿ ಕೇವಲ ಆ ಬಗ್ಗೆ ತಿಳಿವಳಿಕೆ ಪಡೆಯೋದ್ರಿಂದ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಹೀಗೆ ಸಾಕಷ್ಟು ಕಾರಣಗಳನ್ನು ನಾವು ನೋಡಬಹುದು ಅಸಮರ್ಪಕ ಹಿನ್ನೆಲೆ ಅಸಮರ್ಪಕ ಹಿನ್ನೆಲೆ ಅಂತಂದರೆ ಮನೆಯಲ್ಲಿ ತಂದೆ ತಾಯಿಗಳು ಓದಿರಲ್ಲ ಮತ್ತೊಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅವರಿಗೆ ಅನಂತರ ದೃಷ್ಟಿ ಸಮಸ್ಯೆ ಅಂತ ಹೇಳ್ತೀವಿ ಕಣ್ಣಿನ ಸಮಸ್ಯೆ ಕಣ್ಣಿನ ಆರೋಗ್ಯಕ್ಕೆ ಒಂದು ಏನಾರ ಕುತ್ತಾಯಿತು ಅಂದರೆ ಓದುಗಾರಿಕೆಯಲ್ಲೂ ಕೂಡ ಕುಂಠಿತ ಆಗುತ್ತೆ ಕಣ್ಣುಗಳಲ್ಲಿನ ಸ್ನಾಯುಗಳ ತೊಂದರೆ ಇರುತ್ತೆ ಈಗ ಏಕಾಗ್ರತೆ ಇರೋಲ್ಲ ಹಿಮ್ಮರಳುವಿಕೆ ಹಿಮ್ಮರಳುವಿಕೆನೂ ಕೂಡ ಮುಖ್ಯವಾದಂಥ ಕಾರಣ ಅಂತೇಳಿ ಹೇಳ್ತೀವಿ ಯಾಕಂತಂದರೆ ಅವಧಾನ ಏಕಾಗ್ರತೆ ಇರಲ್ಲ ಅರ್ಥಗ್ರಹಣದ ತೊಂದರೆ ಆಗುತ್ತೆ ಏನು ಓದ್ತಾ ಇದ್ದೀವಿ ಅಂತ ಅವರಿಗೆ ಅರ್ಥ ಆಗಲ್ಲ ವಿಷಯದ ಬೆಳವಣಿಗೆ ಮಾಡೋಕ್ಕೆ ಬರಲ್ಲ ಉಪಸಂಹಾರ ಬರಲ್ಲ ಹೌದಾ ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಓದ್ನಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಕಂಡುಬರುತ್ತೆ ಹಾಗಾದರೆ ಓದುಗಾರಿಕೆಯಲ್ಲಿ ಕಾಣಿಸ್ತಕ್ಕಂಥ ಅಡೆತಡೆಗಳು ಯಾವ್ಯಾವು ನಿರರ್ಗತೆ ಕೊರತೆ ಅಂದರೆ ತಡೆ ತಡೆದು ಓದ್ತಾರೆ ನೋಡ್ರಿ ಸ್ಪಷ್ಟವಾಗಿ ಓದಕ್ಕೆ ಬರಲ್ಲ ಫಾಸ್ಟಾಗಿ ಇಲ್ಲಾಂದರೆ ಫಾಸ್ಟಾಗಿ ಓಡ್ತಾರೆ ಇಲ್ಲಾಂದರೆ ನಿಧಾನಕ್ಕೆ ತಪ್ಪು 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 ಪದಗಳನ್ನು ಓದ್ತಾ ಹೋಗ್ತಾರೆ ಇದನ್ನು ನಿರರ್ಗಳತೆಯ ಕೊರತೆ ಅಂತೇಳಿ ಹೇಳ್ತೀವಿ ಶಬ್ದ ಅಥವಾ ಪದ ಜ್ಞಾನವು ಕೂಡ ಇರಲ್ಲ ಒಂದೊಂದು ಅಕ್ಷರವನ್ನು ಉಚ್ಚರಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತಾರೆ ಎಲ್ರಿಗೂ ಕೇಳಿಸುವಷ್ಟು ಗಟ್ಟಿ ಧ್ವನಿಯಲ್ಲಿ ಲಯಬದ್ಧವಾಗಿ ಒಂದು ಶ್ರುತಿ ಸಹಾಯವಾಗಿ ಅವ್ರು ಓದಲಿಕ್ಕೆ ಸಾಧ್ಯ ಆಗಲ್ಲ ಇನ್ನೊಂದು ಮುಖ್ಯವಾದಂಥ ವಿಚಾರ ಅ ಹ ನ ಲ ಳ ಶ ಶ ಸ ಇತ್ಯಾದಿ ಇವೇನು ಅಕ್ಷರಗಳಿದಾವೆ ನೋಡ್ರಿ ಒಂದೇ ಥರವಾದಂಥ ಅರ್ಥವನ್ನು ಕೊಡುತ್ತೆ ಹ ಇದನ್ನು ಯಾವಾಗ ಉಚ್ಚಾರ ಮಾಡಬೇಕು ಹ ಇದನ್ನ ಯಾವಾಗ ಉಚ್ಚಾರ ಮಾಡಬೇಕು ನ ನ ಣ ಇವೆಲ್ಲ ಏನಾಗ್ತವೆ ಅಂದರೆ ಅವರಿಗೆ ಕನ್ಫ್ಯೂಷನ್ಸ್ ಆಗ್ತವೆ ಲ ಹೋಗಿ ಲ ಅಂತ ಉಚ್ಚಾರ ಮಾಡ್ತಾರೆ ಶ ಹೋಗಿ ಶ ಶ ಸ ಇವ ಮೂರಕ್ಕೂ ಕೂಡ ವ್ಯತ್ಯಾಸ ಇಲ್ಲದಂಗೆ ಅವರು ನಡ್ಕೊಳ್ತಾರೆ ಇಟ್ ಮೀನ್ಸ್ ಅದು ಬೇಸಿಕ್ ಪ್ರಾಬ್ಲಮ್ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಇಷ್ಟೇನಪ್ಪ ಅಂದ್ರೆ ಲೇಖ ಲೇಖನ ಚಿಹ್ನೆಗಳನ್ನು ಅರಿಲಾರ್ದಂಗೆ ಅವರು ಓದ್ತಾರೆ ಸಾಕಷ್ಟು ಒಂದು ವಿಚಾರಗಳನ್ನು ನಾವು ಓದಿನ ಒಂದು ಹಿಮ್ಮರಳುವಿಕೆಗೆ ಕೊಡ್ಬೋದು ಗಟ್ಟಿ ಓದು ಅಥವಾ ಮೌಖಿಕ ವಾಚನದ ರೂಢಿ ಇಲ್ದಂಗೆ ಇರೋದು ಚಿಕ್ಕವರಿಂದ ಇದ್ದಾಗಿಂದೂ ಕೂಡ ಅವರಿಗೆ ಓದಿಸ್ಲಾರ್ದಂಗೆ ಇರ್ಬೋದು ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಓದಿನ ಬಗ್ಗೆ ತಿಳ್ಕೊಳ್ಬೋದು ಇವತ್ತು ನಾವು ಏನು ತಿಳ್ಕೊಳಪ್ಪ ಅಂದರೆ ಓದಿನ ಒಂದು ಪೀಠಿಕೆ ಓದಂದ್ರೆ ಏನು ಹೆಂಗೆ ಓದಬೇಕು ಅದರ ಲಕ್ಷಣಗಳೇನು ಅದರ ಗುರಿಗಳೇನು ಸೊ ಹಾಗೆಯೇ ಯಾರೆಲ್ಲ ಹೆಂಗೆ ಯಾವ ಸಮಸ್ಯೆಗಳಿಂದ ಬಳಸ್ತಾ ಇರ್ತಾರೆ ಓದೋದ್ರಲ್ಲಿ ಅಂತ ನೋಡಿದ್ವಿ ಎಸ್ ಇದು ಒಂದು ಭಾಷಾ ಕೌಶಲ್ಯದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಒಂದು ಭಾಷಾ ಕೌಶಲ್ಯ ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಮತ್ತೆ ಒಂದಿನ ತರಗತಿಯಲ್ಲಿ ಬೇರೆ ಒಂದು ಮಾತುಗಾರಿಕೆ ಅಥವಾ ಇನ್ನಿತರೆ ಕೌಶಲ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್